ಯಾವ ವೈಯಕ್ತಿಕ ಟೀಕೆ ಆಗಲಿ ಒಂದು ವೈಯಕ್ತಿಕವಾಗಿ ಯಾರಿಗೂ ಟೀಕೆ ಮಾಡೋದು ಬೇಡ ಅನ್ನೋದನ್ನು ಸಲಹೆ ಕೊಡ್ತೀವಿ. ಅದರ ಮಾರ್ಗದರ್ಶನದ ಮೇಲೆ ಇವತ್ತು ನಾವು ಏನು ಅಭಿವೃದ್ಧಿ ಮಾಡಿದ್ವಿ, ನಮ್ಮ ಜಿಲ್ಲೆಯಾಗಿ ತಂದಿರೋಂಥ ಅನುದಾನಗಳಿರ್ಬೋದು, ಜಿಲ್ಲೆಯಾಗಿ ಮಾಡಿರೋಂಥ ಕೆಲಸಗಳಿರ್ಬೋದು, ಅದನ್ನು ಮುಂದಿಟ್ಕೊಂಡು ಮತಯಾಚನೆ ಮಾಡಿದ್ವಿ. ಇವತ್ತು ಅದನ್ನು ಮೆಚ್ಚಿ ಇವತ್ತು ಜನ ಇವತ್ತು ಅವರು ತೀರ್ಮಾನ ಕೊಟ್ಟಿದ್ದಾರೆ, ಅದಕ್ಕೆಲ್ಲದಕ್ಕೂ ನಾನು ಸಂತೋಷ ಆಗಿದೆ. ಏನೇನು ಯೋಜನೆಗಳು ಸರ್ ಮುಂದಿನ ದಿನಗಳಲ್ಲಿ? ಇವತ್ತು ಕ್ಷೇತ್ರ ಹೋದ್ರೆ ನಾವು 8 ಕ್ಷೇತ್ರದಲ್ಲೂ ವಿಭಿನ್ನವಾದಂಥ ಒಂದು ಸಮಸ್ಯೆ ಅಲ್ಲ, ಒಂದು ಸಮಸ್ಯೆ ಇದ್ದೇ ಇದೆ. ಈಗ ಕಡೂರಲ್ಲಿ ನೀರಿನ ಸಮಸ್ಯೆ ಇದೆ, ಇವತ್ತು ಸಕಲೇಶ್ಪುರದಲ್ಲಿ ಆನೆಕಾಟ ಸಮಸ್ಯೆ ಇದೆ, ಅರಸೀಕೆರೆಯಲ್ಲೂ ಒಂದು ಭಾಗದಲ್ಲಿ ನೀರಿನ ಸಮಸ್ಯೆ ಇದೆ, ಎತ್ತಿನೊಳೆ ನೀರಿನ ಸಮಸ್ಯೆ ಇದೆ. ಇವನ್ನೆಲ್ಲ ವಿಚಾರ ತಿಳ್ಕೊಂಡು ನಂತರ ನಾನು ಈ ಸೆಂಟ್ರಲ್ ಮಟ್ಟದಿಂದ ನಮ್ಮ ಕೇಂದ್ರ ಮಟ್ಟದಿಂದ ಯಾವ ರೀತಿ ಅನುದಾನ ತರಬೇಕು, ಯಾವ ರೀತಿ ನಾವು ಹೋರಾಟ ಮಾಡಿ ಅದಕ್ಕೆ ಆದಂಥ ಆ ಕಾರ್ಯಗಳಿಗೆ ಶಕ್ತಿ ತುಂಬ ಕೆಲಸ ನಾವು ಮಾಡ್ತೀವಿ. ಎರಡನೇದು, ಇವತ್ತು ಯುವಕರಲ್ಲಿ ಇವತ್ತು ಒಂದು ನಿರುದ್ಯೋಗ ಸಮಸ್ಯೆ, ಅದಕ್ಕೂ ಕೂಡ ಯಾವ ರೀತಿ ನಾವು ಶಕ್ತಿ ತುಂಬಬೇಕು, ಇನ್ನು ಮತ್ತೆ ಹೆಚ್ಚಿನ ಅಭಿವೃದ್ಧಿಗೆ ಮತ್ತು ಹೆಚ್ಚಿನ ಫ್ಯಾಕ್ಟ್ರಿಗಳು ತರೋವಂಥ ಕೆಲಸಗಳು ಏನೇನು ಮಾಡಬೇಕಾಗುತ್ತೆ, ಅದು ನಮ್ಮ ಹಿರಿಯರ ಸಲಹೆದ ಮೇಲೆ ಮತ್ತು ನಮ್ಮ ಕಾರ್ಯಕರ್ತರ ಹಿರಿಯರ ಸಲಹೆ ಮೇಲೆ ನಾನು ಹೋರಾಟ ಮಾಡಿ ಅದಕ್ಕೂ ಕೂಡ ಸರ್ ನೋಡಿ, ನಾನು ಯಾವತ್ತೂ ಲೀಡ್ ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಅಂತ ಹೇಳಿದೆ. ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಇಲ್ಲ ಖಂಡಿತವಾಗ್ಲು ಒಳ್ಳೆ ಹೆಚ್ಚಿನ ಲೀಡ್ ಕೊಟ್ಟೇ ಕೊಡ್ತೀವಿ ಸರ್, ನಿಮ್ಮ ಶಕ್ತಿ ತುಂಬ್ತೀವಿ ಅಂತ ಮಾತಾಡೋರು. ಇವತ್ತು ಅವ್ರು ಹೇಳ್ದಂತೆ ನುಡ್ಕೊಂಡು ನುಡ್ದಂತೆ ಮಾತಾಡಿ ಇವತ್ತು ಸಾಬೀತು ಮಾಡಿದ್ದಾರೆ, ಅದು ಭಾಳ ಸಂತೋಷ ಸರ್. ಈಗ ಬರ್ತಿರ್ತಕ್ಕಂಥ